ಹಲೋ ಗೈಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಮ್ಯಾಚ್ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿದೆ ಭಾರತ ತಂಡದ ಆಟಗಾರ ಅಕ್ಷರ್ ಪಟೇಲ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ರವೀಂದ್ರ ಜಡೇಜಾಗಿಂತ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ರೋಹಿತ್ ಶರ್ಮಾನ ಈಕ್ವಲ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಸೆಂಚುರಿ ಹೊಡೆದಿರ್ಬೋದು ಆದರೆ ಅಕ್ಷರ್ ಪಟೇಲ್ ಅವರು ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ನ ಇಟ್ಕೊಂಡು ಬ್ಯಾಟಿಂಗ್ ಆಡಿದ್ರಲ್ಲ ನಿಜವಾಗ್ಲೂ ಜೀನಿಯಸ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಇತಿಹಾಸ ಮಾಡೋದಕ್ಕೆ ತುಂಬಾ ರೆಡಿಯಾಗಿದೆ ಇದೀಗ ಎಷ್ಟು ರನ್ಗಳನ್ನು ಹೊಡೆದ್ರು ಫಸ್ಟ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ತಂಡ ಎಷ್ಟು ರನ್ಗಳನ್ನು ಒಳದಿ ನಮಗೆ ಟಾರ್ಗೆಟ್ ಕೊಡಬೇಕು ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಇವತ್ತು ಸ್ಟಾರ್ಟ್ ಆಯಿತು ಡೇ ತ್ರೀ ರವೀಂದ್ರ ಜಡೇಜಾ ಅವರು ಮೊದಲು ಔಟ್ ಆದರು ಅದಾದ ನಂತರ ಶಮಿ ಅದಾದ ನಂತರ ಅಕ್ಷರ್ ಪಟೇಲ್ ಔಟ್ ಆಗಿ ನಮ್ಮ ಭಾರತ ತಂಡ ಕರೆಕ್ಟಾಗಿ ನಾನ್ನೂರು ರನ್ಗೆ ಆಲ್ಔಟ್ ಆಗಿದೆ ಆಸ್ಟ್ರೇಲಿಯಾ ತಂಡ ಟ್ರಯಲ್ ಬೈ ಟೂ 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 ಟೀಮ್ ಇಂಡಿಯಾ ಒಂದು ಬಾಲ್ ಮಾಡಿದೆ ಅದು ಕೂಡ ನೋ ಬಾಲು ಉಸ್ಮಾನ್ ಕವಾಜ ಡೇವಿಡ್ ವಾರ್ನರ್ ಇಬ್ಬರು ಕೂಡ ಆಡ್ತಾ ಇದ್ದಾರೆ ಇದೀಗ ಲಂಚ್ ಬ್ರೇಕು ಆರಾಮಾಗಿ ಲಂಚ್ ಬ್ರೇಕ್ ಆಗಿದ ನಂತರ ಮ್ಯಾಚ್ ಶುರು ಆಗುತ್ತೆ ಫೋರ್ ಹಂಡ್ರೆಡ್ ರನ್ಸ್ ಟೀಮ್ ಇಂಡಿಯಾ ಹೊಡೀತು ಇದರಲ್ಲಿ ಪ್ರಮುಖ ಬ್ಯಾಟಿಂಗ್ ಆಡಿದ್ಯಾರಪ್ಪ ಯಾರಪ್ಪ ಅಂದರೆ ರೋಹಿತ್ ಶರ್ಮಾ ಸೆಂಚುರಿ ಹೊಡೆದ್ರೆ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಇಬ್ಬರು ಕೂಡ ಅರ್ಧ ಶತಕ ಹೊಡೆದಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ಟೀಮ್ ಇಂಡಿಯಾದ ಪರ ಮೂರು ಫಾರ್ಮ್ಯಾಟಲ್ಲೂ ಕೂಡ ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಅಕ್ಷರ್ ಪಟೇಲ್ ಅವರು ಇವತ್ತು ಏಯ್ಟಿ ಫೋರ್ ರನ್ಸ್ನ ಹೊಡೆದು ಇದು ಅವ್ರದ್ದು ಬೆಸ್ಟ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅವರು ಕೂಡ ಹೊಸ ದಾಖಲೆ ಮಾಡಿದ್ದಾರೆ ನಂಬರ್ ನೈನಲ್ಲಿ ಬಂದು ಇದೊಂದು ದಾಖಲೆ ಯಾರೂ ಕೂಡ ಮಾಡಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ